ಯಳಂದೂರು ತಾಲೂಕಿನ ಉಪನೋಂದಣಿ ಅಧಿಕಾರಿಯಾಗಿ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿ ನಿವೃತ್ತರಾದ ರುದ್ರಯ್ಯ ಅವರಿಗೆ ಯಳಂದೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಧ್ವನಿ ಸಾಂಸ್ಕೃತಿಕ ಕಲಾವಿದಿಕೆ, ರಂಗದೇಗುಲ ಕಲಾವಿದಿಕೆ ಹಾಗೂ ರುದ್ರಯ್ಯ ಗೆಳೆಯರ ಬಳಗ ಯಳಂದೂರು ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಮಾಜ ಕಲ್ಯಾಣಾಧಿಕಾರಿ ಕೇಶವಮೂರ್ತಿರವರು ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಿಇಒ ಕಾಂತರಾಜರವರು ನೆರವೇರಿಸಿದರು. ನಂತರ ಸಮಾಜ ಕಲ್ಯಾಣಾಧಿಕಾರಿ ಕೇಶವಮೂರ್ತಿರವರು ಮಾತನಾಡಿ, ರುದ್ರಯ್ಯರವರು ಸರಳ ಸಜ್ಜನಿಕೆಯ ವ್ಯಕ್ತಿ ಹಾಗೂ ತಮ್ಮ ಅಧಿಕಾರದ ಅವಧಿಯಲ್ಲಿ ಸಾರ್ವಜನಿಕರು ಹಾಗೂ ನೊಂದವರ ಕಷ್ಟಗಳಿಗೆ ಸ್ಪಂದಿಸಿ ತಾಲೂಕಿನಾದ್ಯಂತ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಎಂದರು. ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಯ ವತಿಯಿಂದ ಸನ್ಮಾನ ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಸುಗಂಧರಾಜು, ಸಮಾಜ ಕಲ್ಯಾಣ ಇಲಾಖೆ ಕೇಶವಮೂರ್ತಿ, ರಮೇಶ್ ಶ್ರೀನಿವಾಸ್ ಚಕ್ರವರ್ತಿ, ಕಲಾವಿದರು ಅಂಬಳೆ ಸಿದ್ದರಾಜು, ನಾಗೇಂದ್ರ ಜೈಗುರು, ಶಾಂತರಾಜು, ಕುಟುಂಬ ವರ್ಗದವರು ಹಾಗೂ ಅಭಿಮಾನಿ ಬಳಗದವರು ಹಾಜರಿದ್ದರು. ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ಟಿವಿ8 ಕನ್ನಡ, ಯಳಂದೂರು.